ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ರಂಗನಾಥ ನಗರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿತ್ತು. ಶಿರಾ ರಂಗನಾಥನಗರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವರಲಕ್ಷ್ಮೀ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಲಕ್ಷ್ಮೀ ದೇವಿಗೆ ಹೂವಿನಿಂದ ವಿಶೇಷವಾಗಿ ಅಲಂಕಾರ ಮಾಡಿದ್ದರು. ನಗರದ ಸುತ್ತಮುತ್ತಲಿನ ಜನರು ಈ ಪೂಜೆಯಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ದುರ್ಗಪ್ಪ, ವಿಶೇಷತೆ ಏನೆಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷವಾದ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ. ಅದರಿಂದ ಸಕಲ ಭಕ್ತಾದಿಗಳನ್ನು ಬಂದು ಭಕ್ತಿಗೆ ಪಾತ್ರರಾಗಬೇಕಾಗಿ. ನಾನು ರಂಗನಾಥ ನಗರದ ಯಜಮಾನ್ ನಾಗರಾಜ್ ಅಂತ, ನಿಮಗೆಲ್ಲ ಪರಿಚಯ ಇರಬೇಕಂದ್ರೆ ಸಿ ಎಂ ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಶಿರಾ ರಂಗನಾಥ ನಗರ ಅಂದರೆ ಗೊತ್ತಿರಬೇಕು ಅನ್ನಿಸ್ತದೆ ಕೆಲವರಿಗೆ. ಶಿರಾ ತಾಲೂಕು ತುಮಕೂರು ಜಿಲ್ಲೆ ಆದಿಜಾಂಬುರ ರಂಗನಾಥ ನಗರ ಅಂತ ಹೆಸರುವಾಸಿ. ಇದು ವಿಶೇಷನಲ್ಲ, ನಾವೇನು ಮಸ್ತಾಗೇನು ಮಾಡ್ತಾಯಿಲ್ಲ, ಇದು ಮುತ್ತಾತ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಬತ್ತಿದ್ದಾರೆ. ಅದನ್ನು ಉಳಿಸ್ಕೊಂಬೇಕು, ಒಬ್ರು ಬರ್ತಾರೆ ಒಬ್ಬ ಅದೇ ಹೋಗ್ತಾರೆ. ಅದೇನಿಲ್ಲ, ಏನು ಉಳಿಸ್ಯಾರೆ, ನಮ್ಮ ಕೈಲಿ ಆಗ್ತಾಯಿಲ್ಲ. ಅದು ಎಲ್ಲರೂ ಕೊಡಬೇಕಂದ್ರೆ ಬಲ್ಲಿ ಕಷ್ಟ ಐತಿ. ಏನೋ ಯುವಕರು ಅವ್ರ ತಲೆಗೆ ಏನು ಕೊಟ್ಟವ ದೇವರು, ಅವರೇ ಬಂದು ಎಲ್ಲ ಯುವಕರು ಇಂದ್ರದ ಉಳಿಸ್ಬೇಕಂತ ನಮ್ಮನ್ನು ಉಳಿಸ್ತಾ ಬಿಟ್ಟರೆ ನಾವೇ ನಾವು ಉಳಿಸ್ತಾ ಇಲ್ಲ. ಪರಮಲಕ್ಷ್ಮಿ ಶುಭಾಶಯಗಳು. ಇದು ನಮ್ಮ ಲಕ್ಷ್ಮೀ ದೇವರು, ಪೂಸ್ತಿ ದೇವರನ್ನ ಲಕ್ಷ್ಮೀ ದೇವರು, ಅಮಾಸ್ಯ ದೇವರು. ಅದರಿಂದ ಇವತ್ತು ವರಮಹಾಲಕ್ಷ್ಮಿಯಿಂದ ಏನು ಹಬ್ಬದಿಂದ ಇವತ್ತು ವಿಶೇಷ ಪೂಜೆಗಳನ್ನು ಇಟ್ಕೊಂಡಿದ್ದೀವಿ. ಎಲ್ಲರೂ ಸಹಕಾರ ಕೊಟ್ಟು ಪೂಜೆಗೆ ಎಲ್ಲ ಬಂದು ಪಾತ್ರರಾಗಿದ್ದಾರೆ, ಅವರಿಗೆ ನಮ್ಮ ಧನ್ಯವಾದಗಳು. ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶ್ರೀ ರಂಗನಾಥ ನಗರದಲ್ಲಿ ವಿಶೇಷವಾಗಿ ಶ್ರೀ ಲಕ್ಷ್ಮೀದೇವರು ಮತ್ತು ದುರ್ಗಾದೇವತೆ ಮತ್ತು ಮಾರಮ್ಮ ದೇವತೆಗೆ ವಿಶೇಷವಾಗಿ ಅಲಂಕರಿಸಿ ಈ ದಿನ ರಂಗನಾಥ ನಗರದ ಎಲ್ಲ ಅಣ್ಣ ತಮ್ಮಂದಿರು ಸಹ ಯುವಕರು ಸೇರಿ ಈ ಒಂದು ವಿಶೇಷವಾಗಿ ಈ ದಿನ ಹಬ್ಬವನ್ನು ಆಚರಿಸುವುದು ಬಹಳ ಸಂತೋಷಕರ ವಿಷಯ. ಇಂತಹ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಯುವಕರು ಅಣ್ಣ ತಮ್ಮಂದಿರು ರಂಗನಾಥ ನಗರದಲ್ಲಿ ಎಲ್ಲ ದೇವತೆಗಳನ್ನು ಪೂಜಿಸಿಕೊಂಡು ಹೋಗೋದ್ರಿಂದ ನಮ್ಮ ನಗರಕ್ಕೆ ಮತ್ತು ನಮ್ಮ ಒಂದು ಊರಿಗೆ ಒಳ್ಳೆಯದಾಗ್ತದೆ. ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನದಾಗಿ ಎಲ್ಲ ಯುವಕರು ಅಣ್ಣ ತಮ್ಮಂದಿರು ಸೇರಿ ಮುಂದೆ ಬರ್ತಕ್ಕಂಥ ಎಲ್ಲ ಹಬ್ಬ ಹರಿದಿನಗಳನ್ನು ಇಂಥ ವಿಶೇಷ ಅಲಂಕಾರ ಮಾಡಿ ದೇವತೆಗಳನ್ನು ಪೂಜಿಸುವುದರಿಂದ ನಮ್ಮ ಮಕ್ಕಳ ಮರಿಗೆ ಮತ್ತು ನಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಅಂತ ನಾನು ಒಂದು ಭಾವಿಸಿ ಈ ಒಂದು ಶ್ರೀ
ಲಕ್ಷ್ಮೀದೇವಿ ಮತ್ತು ದುರ್ಗಾದೇವತೆ ಮತ್ತು ಮಾರಮ್ಮ ದೇವತೆ ಎಲ್ಲರಿಗೂ ಸಹ ಆಯು ಆರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನೂ ಹೆಚ್ಚಿನದಾಗಿ ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡಿ ಹೆಚ್ಚಿನದಾದಂತಹ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುವಂತಹ ಶಕ್ತಿಯನ್ನು ನೀಡಲಿ. ಎಲ್ಲ ಯುವಕರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ದಿನ ಎಲ್ಲರಿಗೂ ಶುಭಾಶಯ ಸೇರಿ ನಾನು ನಮಸ್ಕರಿಸಿದ ಇವತ್ತು. ಶಿರಾ ತಾಲೂಕು ಹಾಲೇನಹಳ್ಳಿಯ ಕೊಲ್ಲಾಪುರದಮ್ಮ ದೇವಾಲಯದಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಿರಾ ತಾಲೂಕಿನ ಹಾಲೇನಹಳ್ಳಿಯ ಕೊಲ್ಲಾಪುರದಮ್ಮ ದೇವಾಲಯದಲ್ಲೂ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಆಯೋಜಿಸಲಾಗಿತ್ತು. ಬೇಡಿದ ವರಗಳನ್ನು ನೀಡುವ ಗ್ರಾಮ ದೇವತೆಯಾದ ಆ ಮಹಾತಾಯಿಗೆ ಊರಿನ ಹಾಗೂ ಪರವೂರಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ದೇವಸ್ಥಾನ ಅತಿ ಪುರಾತನವಾದಂಥ ದೇವಸ್ಥಾನ. ಇತ್ತೀಚೆಗೆ ಇದು ಜೀರ್ಣೋದ್ಧಾರ ಮಾಡಿ 6 ಊರುಗಳ ವ್ಯಾಪ್ತಿಗೆ ಒಳಪಟ್ಟ ದೇವಸ್ಥಾನವನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಪ್ರತಿ ವಾರ ದೇವರ ಸೇವೆ ನಡೀತಾ ಇದೆ. ಇದು ಭಾಳ ಪುರಾತನವಾದ್ದು. ಅದಕ್ಕೆ ಭಕ್ತಾದಿಗಳು ತುಂಬ ಅನ್ವಯಿಸಿಕೊಂಡು ಮಾಡ್ಕೊಳ್ತಾ ಇದ್ದಾರೆ. ಹಾಲೇನಹಳ್ಳಿ ಗ್ರಾಮ ಕೊಲ್ಲಾಪುರದಮ್ಮ ಚೆನ್ನಾಗಿ ದೇವಸ್ಥಾನ ನಡೀತಾ ಐತೆ, ಅನ್ಕಂಡಿದೆಲ್ಲ ನೆರವೇರ್ತೈತೆ. ನಿಂಬೆಹಣ್ಣಿನ ದೀಪ ಮಾಡ್ತಾರೆ. ವಾರ ಪೂಜೆ ಅಮಾವಾಸ್ಯೆ ಪೌರ್ಣಿಮೆಗೆ ಚೆನ್ನಾಗಿ ಪೂಜೆ ನಡೀತೈತೆ. ನಾವು ಅನ್ಕಂಡಿದೆಲ್ಲ ನೆರವೇರ್ತೈತೆ. ಈಗ ಹೂವು ಕೊಡ್ತೈತೆ ಕೇಳಿರೆ. ನಾವು ಅನ್ಕಂಡಿದೆಲ್ಲ ನೆರವೇರ್ತೈತೆ. ಎಷ್ಟು ವರ್ಷದಿಂದ ಬರ್ತೀವಿ? ನಾವು ಆಲೆ ಒಂದು 8 ವರ್ಷದಿಂದ ಬರ್ತಾ ಇದ್ದೀವಿ. ಹೂವು ಕೊಡ್ತಾ ದೇವ್ರು ಕೇಳಿದ್ರೆ ಹೇಳಿದ್ರು ಹೂವು ಕೊಡುತ್ತೆ. ಅನ್ಕಂಡಿದೆಲ್ಲ ಆಗುತ್ತೆ. ಬೋರಿಂದೆಲ್ಲ ಇದು ಮಾಡಿದ್ರೂ ಒಳ್ಳೇದಾಗುತ್ತೆ. ಹಾಲೇನಹಳ್ಳಿ ಗ್ರಾಮ ಕೊಲ್ಲಾಪುರದ ಮುಂದೆ ಸ್ಥಾನ. ನಾವು ಹಾಲೇನಹಳ್ಳಿ ಶಶಿಧರ್ ಅಂತೇಳಿ ಗ್ರಾಮ ಪಂಚಾಯತಿ ಮೆಂಬರು. ಇಲ್ಲಿ ನಮ್ಮ 7 ಊರಿಗೆ ಸೇರಿದಂಥ ಗ್ರಾಮ ದೇವತೆ ಇದು ಕೊಲ್ಲಾಪುರದಮ್ಮ. ಗ್ರಾಮ ದೇವತೆ ಅಂದರೆ ಭಾಳ ಶಕ್ತಿಯಾದಂಥ ಗ್ರಾಮ ದೇವತೆ ಇದು. ಅಂದ್ಕೊಂಡಿದ್ದು ನೆರವೇರಿದ್ರಾಗ ಅನುಮಾನನೇ ಇಲ್ಲ. ಯಾವುದೇ ರೀತಿ ನಾವೇನು ಅಂದ್ಕೊಂಡು ತಾಯಿ ನಮ್ಮಅಮ್ಮ ಇದು ನಮಗೆ ಒಳ್ಳೇದಾದರೆ ನೀವು ಬಂದು ಹರಕೆ ತೀರಿಸ್ತೀವಿ ಅಮ್ಮ ಅಂದರೆ ಅದು ಗ್ಯಾರಂಟಿ. ವಾರದೊಳಗೆ ಅಂದ್ಕೊಂಡ್ರೆ ವಾರದೊಳಗೆ ಯಾವತ್ತೆ, ತಿಂಗಳೊಳಗೆ ಅಂದ್ಕೊಂಡ್ರೆ ತಿಂಗಳೊಳಗೆ ಆಗುತ್ತೆ. ನೋಡಿ, ಇವತ್ತು ನೀವು ಬಂದಿದ್ದೀರಾ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಭಾಳ ಒಳ್ಳೆಯದು. ನಮ್ಮ ಗ್ರಾಮದ ದೇವತೆ ಇಡೀ ಕರ್ನಾಟಕಕ್ಕೆ ಒಳ್ಳೆ, ನೀವೆಲ್ಲ ಮಾಧ್ಯಮದಿಂದ ಕಳಿಸಿದ್ರೆ ಭಾಳ ಒಳ್ಳೆಯದು. ಇದು ನೋಡಿ ಎಷ್ಟು ಜನ ಬಂದಿದೆ ಅಂದರೆ ಅಷ್ಟು ನಂಬಿಕೆ ಉಳ್ಳ ದೇವರಿದು. ಕೊಲ್ಲಾಪುರದಮ್ಮ ಅಂದರೆ ಪ್ರತಿ 3 ವರ್ಷ 5 ವರ್ಷಕ್ಕೊಂದ್ಸರಿ ದೊಡ್ಡ ಜಾತ್ರೆ ಮಾಡ್ತೀವಿ. ಒಳ್ಳೆ ಗ್ರಾಮ ದೇವತೆ ಅಂತ ಒಳ್ಳೇದಾಗುತ್ತೆ. ಅಂದ್ಕೊಳ್ರಿ, ಹರಕೆ ಹೊತ್ಕೊಂಡು ತಿರಸಿ ಒಳ್ಳೆ ಭಕ್ತಾದಿಗಳು ಬಂದು ದೇವ್ರನ್ನ ಇನ್ನೂ ಜೋರಾಗಿ ಜೀರ್ಣೋದ್ಧಾರ ಮಾಡಿ, ಈಗಾಗಲೇ ಜೀರ್ಣೋದ್ಧಾರ ಆಗೈತೆ, ಇನ್ನೂ ಜೋರಾಗಿ ಅತಿ ಹೆಚ್ಚಿನದಾಗಿ ಗ್ರಾಮ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಮಾಡಿಸಿ ಒಳ್ಳೇದು ಬೇಡ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ ನಾವು ಕೇಳ್ಕೊಂತೀವಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಾವು ಹಾಲೇನಹಳ್ಳಿ ಗ್ರಾಮದವರೇ. ಮತ್ತು ಇಲ್ಲಿ ತುಂಬ ನಮ್ಮ ಹಾಲೇನಹಳ್ಳಿಯಲ್ಲಿ ಇತಿಹಾಸ ಪ್ರಸಿದ್ಧವಾದದ್ದು.
ನಮ್ಮ ಆಲೇನಹಳ್ಳಿ ಇತಿಹಾಸ ಪ್ರಸಿದ್ಧ ಅಂದರೆ ತುಂಬ ದೇವಾಲಯಗಳಿಗೆ ಪ್ರಸಿದ್ಧ ಅಂತ ಇರ್ತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಾಗ್ಬೋದು, ಎಲ್ಲ ಜಾತಿನವರು ಒಂದಾಗಿ ಒಟ್ಟಾಗಿ ಭಾಳ ಐಕ್ಯತೆಯಿಂದನ ಎಲ್ಲ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ಅದರಲ್ಲೂ ನಮ್ಗೆ ಗ್ರಾಮ ದೇವತೆ ಮಾರಮ್ಮ ಮೊದಲು, ಆಮೇಲೆ ತದನಂತರ ಶ್ರೀ ಕೊಲ್ಲಾಪುರದಮ್ಮ ಏಳೂರು ಗ್ರಾಮ ದೇವತೆ. ಈ ಗ್ರಾಮ ದೇವತೆಯಲ್ಲಿ ಇಲ್ಲಿನವರೆಗೂ ಹಲವು ಭಕ್ತಾದಿಗಳು ಎಲ್ಲ ನಂಬಿಕೆಯಿಂದನೇ ನಮಗೆ ಆ ಕಷ್ಟ ಹೊಡೆದಿದ್ದಾರೆ, ಈ ಕಷ್ಟ ಹೊಡೆದಿದ್ದಾರೆ. ಪ್ರತಿಯೊಂದು ದಿನನೂ ಸತ್ಯ ನಿತ್ಯ ಪೂಜೆ ಇರ್ತದೆ. ಆ ನಿತ್ಯ ಪೂಜೆಯಲ್ಲಿ ಅವರು ಭಕ್ತಾದಿಗಳು ಬಂದು ಬೇಡದಂಥ ವರನ ಆಯಮ್ಮ ಇಲ್ಲಿನವರೆಗೂ ಇಟ್ಟಿದ್ದಾಳೆ, ಇನ್ನು ಮುಂದೂ ಇಟ್ಟು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಪ್ರತಿದಿನ ಶಿರಾ ನಗರದಲ್ಲಿ ವೀಲಿಂಗ್ ಮಾಡುತ್ತಿದ್ದ ಬೈಕ್ಗಳ ವಶ. ಶಿರಾ ನಗರದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ವೀಲಿಂಗ್ ಮಾಡುತ್ತಿದ್ದ ದ್ವಿಚಕ್ರ ವಾಹನಗಳನ್ನು ಡಿವೈಎಸ್ಪಿ ವೆಂಕಟೇಶ್ ನಾಯ್ಡುರವರ ಮಾರ್ಗದರ್ಶನದಲ್ಲಿ ಪಿಐ ಲಕ್ಷ್ಮಯ್ಯ, ಪಿಎಸ್ಐ ಚೇತನ್ ಗೌಡರವರ ನೇತೃತ್ವದಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ವಶಪಡಿಸಿಕೊಂಡಿರುತ್ತಾರೆ. ಇದೊಂದು ವಿಶೇಷ ಪೊಲೀಸ್ ಪ್ರಕಟಣೆ. ಶಿರಾ ನಗರದಡಿ ಆಟೋ ಹಾಗೂ ಬುಲೆಟ್ ಗಾಡಿಗೆ ಆಲ್ಟ್ರೇಷನ್ ಆಗಿರುವ ಸೈಲೆನ್ಸರ್ಗಳನ್ನು ಇನ್ನು ಮುಂದೆ ಬಳಸುವಂತಿಲ್ಲ. 18 ವರ್ಷದ ಒಳಗಿನ ಮಕ್ಕಳು ದ್ವಿಚಕ್ರ ವಾಹನಗಳನ್ನು ಚಾಲನೆ ಮಾಡುವಂತಿಲ್ಲ. ಒಂದು ವೇಳೆ ಇದಕ್ಕೆ ತಪ್ಪಿದ್ದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.